ಕಳೆದ ಎರಡು ತಿಂಗಳಿಂದ ಇವಿಲ್ ವರ್ಷನ ಖುಷಿ ಮಾಡೋ ರೀತಿ ಸಾಕಷ್ಟು ಸುದ್ದಿ ಬರ್ತಾನೆ ಇದೆ. ಒಂದ್ ಕಡೆ ಓಲಾ ಸಂಸ್ಥೆ ಹಿಂಗಾದ್ರೂ ಹೊಸ ವರ್ಷದೊಳಗೆ ಅವರ ರೆವಲ್ಯೂಷನರಿ ಸ್ಕೂಟರ್ನ ಗ್ರಾಹಕರ ಕೈ ಸೇರುವಂತೆ ಫುಲ್ ಫ್ಲೆಜ್ಡ್ ಆಗಿ ಕೆಲಸ ಮಾಡಿ ಹಂಗೋ ಹಿಂಗೋ ತಲುಪಿಸೇ ಬಿಟ್ರು. ಬಟ್ ಸ್ವಲ್ಪ ಜನರಿಗೆ ಡೆಲಿವರಿ ಮಾಡೋ ಸಮಯದಲ್ಲಿ ಸ್ಕೂಟರ್ ಡ್ಯಾಮೇಜ್ ಆಗಿತ್ತು. ಇದು ಓಲಾ ಕಡೆಯಿಂದ ಮಿಸ್ಟೇಕಾ ಅಥವಾ ಲಾಜಿಸ್ಟಿಕ್ಸ್ ಅಂದ್ರೆ ಡೆಲಿವರಿ ಪಾರ್ಟ್ನರ್ಸ್ ಕಡೆಯಿಂದ ಮಿಸ್ಟೇಕಾ ಅಂತ ಓಲಾ ಕ್ಲಾರಿಟಿ ಕೊಟ್ಟಿಲ್ಲ. ಆದ್ರೆ ಮೆಚ್ಕೋಬೇಕಾಗಿರೋ ಒಂದು ವಿಷಯ ಏನಂದ್ರೆ, ಡ್ಯಾಮೇಜ್ ಆಗಿರೋ ವಿಷಯ ಗೊತ್ತಾದ ತಕ್ಷಣ ಸರ್ವಿಸ್ ಫ್ರೀಯಾಗಿ ಮಾಡಿಕೊಟ್ರು. ಬಟ್ ಏನೇ ಆದ್ರೂ ಕೆಲವರಿಗೆ ಇದೇ ಫಸ್ಟ್ ಸ್ಕೂಟರ್ ಆಗಿದ್ದು ಸ್ಕೂಟರ್ ಡೆಲಿವರಿ ಆದಾಗ ಈ ರೀತಿ ಎಕ್ಸ್ಪೀರಿಯನ್ಸ್ ಆದ್ರೂ ತುಂಬಾನೇ ಬೇಜಾರಾಗುತ್ತೆ. ಈಗ ನೀವು ಆನ್ಲೈನ್ ಅಲ್ಲಿ ಮೊಬೈಲ್ ಫೋನ್ ಆರ್ಡರ್ ಮಾಡ್ತೀರಾ, ಸಪೋಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಪ್ಲೇಸ್ ಮಾಡ್ಕೊಡ್ತಾರೆ. ಬಟ್ ಈ ಸ್ಕೂಟರ್ ಗಳಲ್ಲಿ ಆತರ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದ್ರ ಚೇಸಿಸ್ ನಂಬರ್ ಇಂದ ಹಿಡಿದು ಎಲ್ಲಾನು ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ನಿಮ್ ಹೆಸರಲ್ಲೇ ಬುಕ್ ಆಗಿರುತ್ತೆ. ಏನೇ ಇದ್ರು ಅವ್ರು ಜಸ್ಟ್ ಬಾಡಿ ಪಾರ್ಟ್ಸ್ ಮಾತ್ರ ಆಲ್ಟರ್ ಮಾಡ್ಕೊಳ್ಬಹುದು ಅಷ್ಟೇ. ಬಟ್ ಇದ್ರು ಇವಾಗ ಬಾಡಿ ಪಾರ್ಟ್ ಸ್ವಲ್ಪ ಚೇಂಜ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಫೀಲ್ ಇರುತ್ತಲ್ವಾ, ಸ್ಕೂಟರ್ ಏನೋ ರಿಪೇರಿ ಆದಂಗೆ ಇಲ್ಲ, ಸ್ಕೂಟರ್ ವ್ಯಾಲ್ಯೂ ಡಿಕ್ರೀಸ್ ಆಗಿ ತರ ನಿಮ್ಗೆ ಒಂದು ಫೀಲಿಂಗ್ ಇದ್ದೇ ಇರುತ್ತೆ ಯಾವಾಗ್ಲೂ. ಮತ್ತೆ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ, ರೇಂಜ್ ಇನ್ನು ಕಡಿಮೆ ಮಾಡಿದ್ದಾರೆ. ತುಂಬಾ ಜನ ಟೆಸ್ಟ್ ಮಾಡಿದಾಗ 120-135 ಕಿಲೋಮೀಟರ್ ಗಳ ರೇಂಜ್ ಅಷ್ಟೇ ಸಿಕ್ಕಿದ್ದು. ಈ ರೇಂಜ್ ಅಂತೂ ಒಂದು ದೊಡ್ಡ ಟಾಕ್ ಆಗಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಕಾರಣ ಓಲಾದ ಸಿಎಂಒ ವರುಣ್ ದುಬೆ ಇಂಟರ್ವ್ಯೂನಲ್ಲಿ, ನಾವೇ ಗುರು ಟ್ರೂ ರೇಂಜ್ ಬಗ್ಗೆ ಗ್ರಾಹಕರಿಗೆ ನಿಜ ಹೇಳಿರೋದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಇವಿ ಇಂಡಸ್ಟ್ರಿಯಲ್ಲಿ 3-4 ವರ್ಷದಿಂದ ಇರುವ ಏತರ್ ಎನರ್ಜಿ ಸಂಸ್ಥೆ ಸಿಇಒ ಸ್ವಲ್ಪ ಅಫೆಂಡ್ ಆಗಿ ಫೀಲ್ ಆಗಿದ್ರು ಅನ್ಸುತ್ತೆ. ಗುರು, ಟ್ರೂ ರೇಂಜ್ ಅನ್ನೋ ಪದಕ್ಕೆ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿರೋ ಕಂಪ್ನಿ ನಮ್ದು, ನೀವೇನು ಇವಾಗ ಬಂದು ಟ್ರೂ ರೇಂಜ್ ಬಗ್ಗೆ ನೀವೇ ಗ್ರಾಹಕರಿಗೆ ಫಸ್ಟ್ ಅವೇರ್ನೆಸ್ ಕೊಡೋ ರೀತಿ ಹೇಳ್ತಿದ್ದೀರಲ್ಲ, ಇದೆಲ್ಲ ಏನ್ ನ್ಯಾಯ ಗುರು ಅಂತ ಹೇಳೋ ರೀತಿ ಒಂದು ರಿಪ್ಲೈ ಮಾಡಿದ್ರು. ಆ ಟ್ವೀಟ್ ನ ಸುಹಾಸ್ ರಾಜ್ಕುಮಾರ್ ಅವರು ಸಹ ರೀಟ್ವೀಟ್ ಮಾಡಿದ್ದಾರೆ. ಇಲ್ಲಿಗೆ ಓಲಾ ಕತೆ ಮುಗೀತು. ಈಗ ನೆಕ್ಸ್ಟ್ ನಮ್ಮ ನಿಮ್ಮೆಲ್ಲರ ಫೇವರೇಟ್ ಸಿಂಪಲ್ ಒನ್ ಅಪ್ಡೇಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸುಹಾಸ್ ರಾಜ್ಕುಮಾರ್ ಅವರು ಮಾಡಿದ ಟ್ವೀಟ್ಗೆ ಸಾಕಷ್ಟು ಜನರು ಟ್ವೀಟ್ ಮಾಡಿದ್ರು, ಗುರು ನೀನೇನು ಅವ್ರ ಕಾಲ್ ಎಳಿತಿದ್ಯಾ, ಸಾಕು, ಮೊದಲು ನಿಮ್ ಕಂಪನಿ ಬಗ್ಗೆ ಅಪ್ಡೇಟ್ ಏನಾದ್ರು ಇದ್ರೆ ಕೊಡು ಅಂತ ಕೇಳಿದ್ರು. ಸುಹಾಸ್ ರಾಜ್ಕುಮಾರ್ ಅವರು ನ್ಯೂ ಇಯರ್ ಗೆ, ಈ ವರ್ಷ ನಮ್ದೆ, ನಿಜವಾಗ್ಲೂ ಇವಿ ಗೇಮ್ ಇವಾಗ್ಲಿಂದ ಶುರು ಆಗುತ್ತೆ, ಬರೋ ದಿನಗಳಲ್ಲಿ ತುಂಬಾ ಅಪ್ಡೇಟ್ಸ್ ನಿಮ್ಗೆ ವೇಟ್ ಮಾಡ್ತಾ ಇದೆ ಅನ್ನೋ ರೀತಿ ಒಂದು ಟ್ವೀಟ್ ಕೊಟ್ರು. ಅಂದ್ರೆ ಅಪ್ಡೇಟ್ ಗೆ ಇನ್ನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ, ನಾವು ಅಪ್ಡೇಟ್ ಕೊಡ್ತೀರಿ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಇದಕ್ಕೆ ಕೆಲವು ಯೂಸರ್ಸ್ ಏನ್ ಹೇಳಿದಾರೆ ಅಂದ್ರೆ, ಏನ್ ಗುರು ಈ ಸರ್ತಿ ಸಂಕ್ರಾಂತಿ ಬರ್ತದೆ, ಸಂಕ್ರಾಂತಿ ವಿಶೇಷ ಅಂತ ಒಂದು ಅಪ್ಡೇಟ್ ಕೊಡ್ತೀಯಾ ಅಂತ ಕೇಳಿದ್ರು. ಯಾಕಂದ್ರೆ ಇಲ್ಲಿ ತನಕ ಸಿಂಪಲ್ ಒನ್ ಅಪ್ಡೇಟ್ಸ್ ಅನ್ನೋ ಹೆಸರಿನಲ್ಲಿ ಬರೀ ನ್ಯೂ ಇಯರ್ ವಿಶಸ್ ಕೊಟ್ಟಿದ್ದಾರೆ, ಕ್ರಿಸ್ಮಸ್ ವಿಶಸ್ ಕೊಟ್ಟಿದ್ದಾರೆ, ದೀಪಾವಳಿ ವಿಶಸ್ ಕೊಟ್ಟಿದ್ದಾರೆ, ಅಪ್ಡೇಟ್ಸ್ ಗೆ ಅಂತ ಕಾದು ಕಾದು ಎಲ್ಲರಿಗೂ ಸುಸ್ತಾಗೋಯ್ತು. ನಂಗಂತೂ ದೇವ್ರೆ, ನಮ್ ಗುರು ಸೆಪ್ಟೆಂಬರ್ ನಲ್ಲಿ ಒಂದು ಅಪ್ಡೇಟ್ ಬರುತ್ತೆ ಅಂತ ಹೇಳಿ ಆ ಟ್ವೀಟ್ ನ ಡಿಲೀಟ್ ಮಾಡಿ ಒಂದು ಡಿಸಪಾಯಿಂಟ್ಮೆಂಟ್ ಮಾಡಿದ್ರು. ಈ ಸರ್ತಿನಾದ್ರೂ ಅಪ್ಡೇಟ್ ನಿಜವಾಗ್ಲೂ ಬರುತ್ತಾ ಅಂತ ಕಾಯ್ತಾ ಇದ್ದೆ. ಅಂತೂ ಇಂತೂ ಇವತ್ತು 11:00 ಡೆಲಿವರಿ ಅಪ್ಡೇಟ್ ಕೊಟ್ರು. ಜೂನ್ ತಿಂಗಳಿಂದ ಸಿಂಪಲ್ ಒನ್ ಡೆಲಿವರಿ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಅಟ್ ಲೀಸ್ಟ್ ಇವರಾದ್ರೂ ಓಲಾ ತರ ಪೋಸ್ಟ್ ಪೋನ್ ಮಾಡಿದ್ರೆ, ಟೈಮ್ ಗೆ ಡೆಲಿವರಿ ಮಾಡಿದ್ರೆ ತುಂಬಾ ಜನ ಕಸ್ಟಮರ್ಸ್ ನ ಡಿಸಪಾಯಿಂಟ್ ಮಾಡದೆ ಆಗಿರುತ್ತೆ. ಪ್ಲಸ್ ಈ ಪೋಸ್ಟ್ ಪೋನ್ಮೆಂಟ್ ಇಂದ ಏನಾಗುತ್ತೆ ಅಂದ್ರೆ, ಈಗ ತುಂಬಾ ಜನ ಫಸ್ಟ್ ಟೈಮ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ತಗೊಳಕ್ ಹೋಗ್ತಿರ್ತಾರೆ, ಅವರೆಲ್ಲ ಇವಿಗೆ ಇವಿನೇ ತಗೊಂಬೇಕಂತ ಇರ್ತಾರೆ, ಇವರೆಲ್ಲ ವೇಟ್ ಮಾಡಿ ಸಾಕಾಯ್ತು ಅನ್ಕೊಂಡು ಆಮೇಲೆ ಪೆಟ್ರೋಲ್ ತಗೊಂಡು ಹೋಗ್ತಾರೆ ಬೇರೆ ದಾರಿ ಇಲ್ಲದೆ. ಸೊ ಡೆಲಿವರಿ ಜೂನ್ ಅಲ್ಲಿ ಇಡಬೇಕಂದ್ರೆ ಟೆಸ್ಟ್ ಡ್ರೈವ್ಸ್ ಅದಕ್ಕೂ ಮುಂಚೆನೆ ಶುರು ಮಾಡ್ಬೇಕಲ್ವಾ. ಸೊ ಟೆಸ್ಟ್ ಡ್ರೈವ್ಸ್ ನ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಶುರು ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಟೆಸ್ಟ್ ಡ್ರೈವ್ ಬಗ್ಗೆ ಇನ್ನೂ ಅವರೇನು ಅಪ್ಡೇಟ್ ಹೇಳಿಲ್ಲ, ಆದ್ರೆ ಟೆಸ್ಟ್ ಡ್ರೈವ್ ಆದ್ಮೇಲೆ ತಾನೇ ಡೆಲಿವರಿ ಮಾಡೋಕ್ ಸಾಧ್ಯ. ಸೊ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಶುರು ಮಾಡಬಹುದು ಅಂತ ನನ್ನ ಒಂದು ಗಣಿಕೆ. ಈ ಚಾನೆಲ್ ನ ವಿಡಿಯೋ ನೀವು ಮೊದಲನೇ ಬಾರಿ ನೋಡ್ತಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಎಲೆಕ್ಟ್ರಿಕ್ ವಾಹನಗಳ ಇಂಡಸ್ಟ್ರಿಯಲ್ಲಿ ನಡೆಯುತ್ತಿರುವ ಸುದ್ದಿ ಹಾಗೂ ಹೊಸ ವಾಹನಗಳ ಲಾಂಚ್ ಗಳ ಬಗ್ಗೆ ಮಾಹಿತಿ ನಮ್ಮ ಇವಿ ಕನ್ನಡ ಚಾನೆಲ್ ನಿಮ್ಗಾಗಿ ಬರ್ತಾನೆ ಇರುತ್ತೆ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.